ಇವತ್ತು ನಾನು ನಿಮಗೆ ಅದ್ಭುತವಾದಂಥ ಒಂದು ಕನ್ನಡಿನ ತೋರಿಸ್ತೀನಿ. ಸರಿನಾ? ಸರಿ ಸರಿ. ನೀವು ಮನೆಯಲ್ಲಿ ಅಲಂಕಾರ ಮಾಡ್ಕೊಳ್ಬೇಕಾದಾಗ ಹೆಚ್ಚು ಹೊತ್ತು ಯಾವ್ದ್ರ ಮುಂದೆ ನಿಂತ್ಕೋತೀರಿ? ಕನ್ನಡಿ ಸರ್. ಕನ್ನಡಿ ಮುಂದೆ ನಿಂತ್ಕೋತೀರಿ ಅಲ್ವಾ? ಅಲ್ಲಿ ನಿಮ್ಮ ಕನ್ನಡಿ ಹೇಗಿರುತ್ತೆ? ಹೀಗೆ ಸಮತಲವಾಗಿರುತ್ತೆ ಅಲ್ವಾ? ಸಮತಲವಾಗಿರುತ್ತೆ. ಈಗ ನೋಡಿ, ನಾನು ನಿಮಗೆ ವಕ್ರ ದರ್ಪಣವನ್ನು ನಾನು ತೋರಿಸ್ತಾ ಇದ್ದೀನಿ. ಕನ್ನಡಿ ಅಂತ ನಾವೇನ್ ಕರಿತೀವಲ್ಲ, ಅದನ್ನೇ ನಾವು ವಿಜ್ಞಾನದಲ್ಲಿ ದರ್ಪಣ ಅಂತ ಕರಿತೀವಿ. ಇಲ್ಲಿ ಸಮತಲವಾಗಿಲ್ಲ ದರ್ಪಣ, ಒಂದ್ ಕಡೆ ಉಬ್ಬಿದೆ, ಇನ್ನೊಂದು ಕಡೆ ತಗ್ಗಿದೆ. ಹೌದು, ಹೀಗೆ ಉಬ್ಬಿರ್ತಕ್ಕಂತಹ ದರ್ಪಣವನ್ನ ಪೀನ ದರ್ಪಣ ಅಂತ ಕರಿತೀವಿ, ತಗ್ಗಿರ್ತಕ್ಕಂತಹ ದರ್ಪಣವನ್ನ ನಿಮ್ಮ ದರ್ಪಣ ಅಂತ ಕರಿತೀವಿ. ಹಾಗಾದ್ರೆ ನಿನ್ನ ದರ್ಪಣ ಯಾವ್ದಿದು? ಅದಕ್ಕೇನಂತೀವಿ ವಿಜ್ಞಾನದಲ್ಲಿ? ಸರಿ, ನಿನ್ನದು ಅದನ್ನೇನಂತೀವಿ ವಿಜ್ಞಾನದಲ್ಲಿ? ಪೀನ ದರ್ಪಣ. ಸರಿಯಲ್ಲ, ಒಂದು ನಿಮ್ಮ ದರ್ಪಣ, ಇನ್ನೊಂದು ಪೀನ ದರ್ಪಣ. ಇವುಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ಕೊಳ್ತೀವಿ ಅನ್ನೋದನ್ನ ಮತ್ತೆ ಯಾಕೆ ಬಳಸ್ಕೊಳ್ತೀವಿ ಅನ್ನೋದನ್ನ ನೋಡೋಣ. ಸರಿನಾ? ಈಗ ಪೂರ್ಣಿಮಾ, ನೀನ್ ನೋಡಿಲ್ಲಿ, ಈಗ ಈ ಒಂದು ಬೊಂಬೆಯನ್ನ ಇಲ್ಲಿಟ್ಟಿದೆ, ಒಂದು ಚಿಕ್ಕ ಮೊಲ, ಇದನ್ನ ಕನ್ನಡಿಯಲ್ಲಿ ಹಾಗೆ ನೋಡ್ತಾ ಇದೆ ಅಂದ್ರೆ ಈ ನಿಮ್ಮ ದರ್ಪಣದಲ್ಲಿ. ಈಗೇನಾಗ್ತಿದೆ? ದೊಡ್ಡದಾಗಿ ಕಾಣ್ತಾ ಇದೆ. ಇಲ್ಲಿ ಸುಧಾರಾಣಿ, ನಿನಗೆ ಹೇಗೆ ಕಾಣ್ತಿದೆ ಇದು? ಚಿಕ್ಕದಾಗಿ ಕಾಣ್ತಾ ಇದೆ. ಅಂದ್ರೆ ನಿಮ್ಮ ದರ್ಪಣ ಏನ್ ಮಾಡುತ್ತೆ, ವಸ್ತು ಎಷ್ಟು ಗಾತ್ರದಲ್ಲಿರುತ್ತೋ ಅದಕ್ಕಿಂತಲೂ ದೊಡ್ಡದಾಗಿ ಮಾಡುತ್ತೆ. ಪೀನ ದರ್ಪಣ ಏನ್ ಮಾಡುತ್ತೆ, ವಸ್ತುವಿನ ಗಾತ್ರವನ್ನ ಮತ್ತಷ್ಟು ಚಿಕ್ಕದಾಗಿ ಕಾಣುವಂತೆ ಮಾಡುತ್ತೆ ನಮಗೆ. ಈಗ ಎರಡು ಉಪಯೋಗಗಳಿದೆ, ಒಂದು ವಸ್ತು ಚಿಕ್ಕದಾಗಿ ಕಾಣೋದು, ದೊಡ್ಡದಾಗಿ ಕಾಣುವಂಥದ್ದು. ಈಗ ನಾವು ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಯಾವ್ದಾದ್ರೂ ಒಂದು ವಾಹನದಲ್ಲಿ ಪ್ರಯಾಣ ಮಾಡಬೇಕಾದಾಗ ನಮ್ಮ ಹಿಂದೆ ಎಷ್ಟೋ ವಾಹನಗಳು ಬರ್ತಾ ಇರುತ್ತೆ, ಅವೆಲ್ಲ ಅಷ್ಟು ದೊಡ್ಡದಾಗಿರುತ್ತೆ ಅಲ್ವಾ? ನಮ್ಮ ಕನ್ನಡಿಗಿಂತಲೂ ಕೂಡ ದೊಡ್ಡದಾಗಿರುತ್ತೆ. ಆದ್ರೆ ಅವೆಲ್ಲವೂ ಕೂಡ ಚಿಕ್ಕದಾಗಿ ನಮಗ್ ಕಾಣಬೇಕು, ಅವಾಗ ನಾವ್ ಯಾವ್ದು ಬಳಸ್ಕೊಳ್ತೀವಿ? ವೆರಿ ಗುಡ್, ಪೀನ ದರ್ಪಣವನ್ನ ಬಳಸ್ಕೊಳ್ತೀವಿ. ಹಾಗೇನೆ ಕೆಲವೊಂದ್ಸಲ ಚಿಕ್ಕ ಚಿಕ್ಕ ವಸ್ತುಗಳಿರುತ್ತೆ, ಅದನ್ನ ದೊಡ್ಡ ದೊಡ್ಡದಾಗಿ ಮಾಡಿ ನಮಗ್ ತೋರಿಸ್ಬೇಕು ಅಲ್ವಾ? ಅವಾಗ ಯಾವ್ದನ್ನ ಬಳಸ್ಕೊಳ್ತೀವಿ? ನಿಮ್ಮ ದರ್ಪಣವನ್ನ ಬಳಸ್ಕೊಳ್ತೀವಿ. ಎಲ್ಲಿ ಬಳಸಬಹುದು ಇದನ್ನ? ಹಾಗಾದ್ರೆ ಈಗ ಹಲ್ಲಿನ ದವಾಖಾನೆಗೆ ಹೋಗ್ತೀರಾ ನೀವು, ಹಲ್ಲಿನ ಆಸ್ಪತ್ರೆಗೆ ಹೋಗ್ತೀರಾ, ಅಲ್ಲಿ ಏನ್ ಮಾಡ್ತಾರೆ, ಹಲ್ಲು ಚಿಕ್ಕ ಚಿಕ್ಕ ಚಿಕ್ಕದಾಗಿರುತ್ತೆ, ಅದು ಕಾಣಿಸೋದೇ ಇಲ್ಲ ಒಳಭಾಗದಲ್ಲಿ ಏನಿರುತ್ತೆ, ಅದನ್ನು ಕೂಡ ದೊಡ್ಡದಾಗಿ ಮಾಡಿ ನಿಮಗೆ ತೋರಿಸ್ಬೇಕು. ಅಂತ ಸಂದರ್ಭಗಳಲ್ಲಿ ಅಲ್ಲಿ ದಂತ ವೈದ್ಯರು ಏನ್ ಮಾಡ್ತಾರೆ, ನಿಮ್ಮ ದರ್ಪಣವನ್ನ ಬಳಸ್ಕೊಳ್ತಾರೆ. ಗೊತ್ತಾಯ್ತಲ್ಲ ಈಗ, ನಿಮ್ಮ ದರ್ಪಣ ಮತ್ತೆ ಪೀನ ದರ್ಪಣ ಎಲ್ಲಿ ಎಲ್ಲಿ ಬಳಸ್ತಾರೆ ಅಂತ ಹೇಳಿ. ಹಾಸ್ಪಿಟಲ್ದಲ್ಲಿ ನಿಮ್ಮ ದರ್ಪಣ, ವಾಹನದಲ್ಲಿ ಪೀನ ದರ್ಪಣ ಬಳಸ್ತಾರೆ. ಸರಿಯಲ್ಲ? ವೆರಿ ಗುಡ್.